ಮೇಷ ರಾಶಿಯವರಿಗೆ ಸರ್ಕಾರಿ ಕೆಲಸದವರಿಗೆ ಭಯ, ದ್ರವ್ಯ ನಷ್ಟ, ತಮ್ಮ ಮಕ್ಕಳಿಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ಸಂಭವ, ತಂದೆಯ ಸೋದರ ವರ್ಗದಿಂದ ಧನಲಾಭ, ರವಿ ಮತ್ತು ಶನಿ ಶಾಂತಿಯನ್ನು ಮಾಡಿಸುವುದು ಉತ್ತಮ. ವೃಷಭ ರಾಶಿಯವರಿಗೆ ಪಿತೃಮೂಲದ ಸುಲಭ ಕಾರ್ಯದಲ್ಲೂ ಕೂಡ ನಷ್ಟ, ಮಾತೃಮೂಲದ ಶತ್ರುಗಳ ಭಯ, ಗೃಹದಲ್ಲಿ ಅಸೌಖ್ಯ, ಕೆಲಸ ಕಾರ್ಯ ನಾಶ ಹಾಗೂ ಸ್ಥಾನ ಪರಿವರ್ತನೆ. ವೃಷಭ ರಾಶಿಯವರು ಶನಿ, ರವಿ ಹಾಗೂ ಗುರು ಶಾಂತಿಯನ್ನು ಕೂಡ ಮಾಡಿಸಬೇಕು. ಮಿಥುನ ರಾಶಿಯವರಿಗೆ ಪಿತೃ ಸಂಪತ್ತು ಪ್ರಾಪ್ತಿ, ಅಪಘಾತದ ಭಯ, ಮಾತೃವರ್ಗದಲ್ಲಿ ಸೌಖ್ಯ, ಗುರಿ ಸಾಧನೆ ಹಾಗೂ ಧನಲಾಭ. ಮಿಥುನ ರಾಶಿಯವರು ಶನಿ ಶಾಂತಿಯನ್ನು ಮಾಡಿಸುವುದು ಉತ್ತಮ. ಕಟಕ ರಾಶಿಯವರಿಗೆ ತನ್ನ ಸಂಗಾತಿಯೊಂದಿಗೆ ಕಲಹ, ಗೃಹದಲ್ಲಿ ಅಶಾಂತಿ, ಅನಿರ್ದಿಷ್ಟ ಕಷ್ಟ ಕಾರ್ಪಣ್ಯಗಳು, ಮಾನಸಿಕ ಚಿಂತೆ, ಮಕ್ಕಳಿಂದ ಕ್ಲೇಶ, ಧನ ಸೌಖ್ಯ. ಕಟಕ ರಾಶಿಯವರು ರವಿ, ಶನಿ ಹಾಗೂ ಗುರು ಶಾಂತಿಯನ್ನು ಮಾಡಿಸಬೇಕು. ಸಿಂಹ ರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ಪ್ರಾಪ್ತಿ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ವೃದ್ಧಿ, ಧನ ಪ್ರಾಪ್ತಿ, ಇಚ್ಛಿತ ಕಾರ್ಯದಲ್ಲಿ ಜಯ, ಇವೆಲ್ಲ ಇದ್ದರೂ ಆರೋಗ್ಯದ ಸಮಸ್ಯೆಗಳು ಎದುರಿಸಬಹುದು. ರವಿ ಶಾಂತಿಯನ್ನು ಮಾಡಿಸಿಕೊಂಡರೆ ಉತ್ತಮ. ತುಲಾ ರಾಶಿಯವರಿಗೆ ತಾಯಿ ಮೂಲದ ಬಂಧುಗಳಿಂದ ವಿರೋಧ, ತಮ್ಮ ಪರಿಶ್ರಮಕ್ಕೆ ತಕ್ಕ ಫಲ, ಸರ್ವ ಕಾರ್ಯದಲ್ಲೂ ಶುಭ ಸುದ್ದಿ, ವ್ಯಾಪಾರದಲ್ಲಿ ಲಾಭ. ಶನಿ ಶಾಂತಿಯನ್ನು ಮಾಡಿಸಿಕೊಂಡರೆ ಉತ್ತಮ. ಕನ್ಯಾ ರಾಶಿಯವರಿಗೆ ಮಕ್ಕಳಿಂದ ಕಷ್ಟ ಪ್ರಾಪ್ತಿ, ಶತ್ರುಕೃತ ಪ್ರಯೋಗದಿಂದ ರೋಗ ಭಯ, ವ್ಯಾಪಾರದಲ್ಲಿ ನಷ್ಟ, ವಿನಾಕಾರಣ ಖರ್ಚು, ಧನ ವ್ಯಯ. ಕನ್ಯಾ ರಾಶಿಯವರು ರವಿ, ಶನಿ, ಗುರು ಶಾಂತಿಯನ್ನು ಕೂಡ ಮಾಡಿಸಬೇಕು. ವೃಶ್ಚಿಕ ರಾಶಿಯವರಿಗೆ ವ್ಯಾಪಾರಸ್ಥರಿಗೆ ಧನ ಲಾಭ, ಸರ್ಕಾರಿ ಕೆಲಸಗಾರರಿಗೆ ಪದೋನ್ನತಿ ಅಥವಾ ಬಡ್ತಿ, ಗೃಹದಲ್ಲಿ ಶಾಂತಿ, ಉಚಿತ ಕಾರ್ಯಸಿದ್ಧಿ, ಸ್ನೇಹ ನಾಶದಿಂದ ಸುಖಹೀನತೆ. ವೃಶ್ಚಿಕ ರಾಶಿಯವರು ಗುರು ಶಾಂತಿಯನ್ನು ಮಾಡಿಸಿಕೊಂಡರೆ ಉತ್ತಮ. ಧನುರಾಶಿಯವರಿಗೆ ಪಿತೃ ಆರೋಗ್ಯ ವ್ಯಾಧಿಯ ಭಯ, ಶತ್ರುವಿನಿಂದ ಪೀಡೆ, ಕುಟುಂಬದಲ್ಲಿ ಅಸೌಖ್ಯ, ಧನುರಾಶಿಯವರು ಶನಿ, ರವಿ ಮತ್ತು ಗುರು ಶಾಂತಿಯನ್ನು ಕೂಡ ಮಾಡಿಸಬೇಕು. ಕುಂಭ ರಾಶಿಯವರಿಗೆ ತಾನು ಚಲನೆಯಿಂದ ಲಾಭ ಹಾಗೂ ಸೌಖ್ಯ, ಶತ್ರು ಭಯ ಕಾರ್ಯ ಸ್ಥಗಿತ, ನಾನು ಹೇಗೆ ಇದ್ದರೂ ಸರ್ವ ಕಾರ್ಯದಲ್ಲಿ ಜಯ. ಕುಂಭರಾಶಿಯವರು ಶನಿ ಶಾಂತಿಯನ್ನು ಮಾಡಿಸಿಕೊಳ್ಳುವುದು ಉತ್ತಮ. ಮಕರ ರಾಶಿಯವರಿಗೆ ಶರೀರದಲ್ಲಿ ಪೀಡೆ, ಬುದ್ಧಿಯಲ್ಲಿ ಕ್ಲೇಶ, ಶತ್ರುವಿನ ಭಯ, ಕುಟುಂಬದಲ್ಲಿ ಧನವ್ಯಯ, ಕಾರ್ಯದಲ್ಲಿ ವಿಳಂಬ, ವ್ಯಾಪಾರದಲ್ಲಿ ಮಂದಗತಿ. ಮಕರ ರಾಶಿಯವರು ರವಿ, ಶನಿ ಹಾಗೂ ಗುರು ಶಾಂತಿಯನ್ನು ಕೂಡ ಮಾಡಿಸಬೇಕು. ಮೀನ ರಾಶಿಯವರಿಗೆ ಶತ್ರುವಿನಿಂದ ಜಯ, ದ್ರವ್ಯ ಲಾಭ, ಸಕಲ ಕಾರ್ಯದಲ್ಲಿ ಇಷ್ಟಾರ್ಥ ಸಿದ್ಧಿ, ಬೇಜವಾಬ್ದಾರಿಯಿಂದ ಇದ್ದರೆ ದ್ರವ್ಯ ವ್ಯಯ ನಷ್ಟ ಪ್ರಾಪ್ತಿ. ಮೀನ ರಾಶಿಯವರು ಗುರು ಶಾಂತಿಯನ್ನು ಮಾಡಿಸುವುದು ಉತ್ತಮ. ಈ ಎಲ್ಲಾ ತಿಂಗಳ ಭವಿಷ್ಯ 15ನೇ ತಾರೀಕು, ಈ ತಿಂಗಳಿಂದ 15ನೇ ತಾರೀಕು ಮುಂದಿನ ತಿಂಗಳವರೆಗೆ. ಈ ಮೇಲ್ಕಂಡ ರಾಶಿ ಭವಿಷ್ಯಗಳ ಜೊತೆಗೆ ತಮ್ಮ ತಮ್ಮ ಜಾತಕದಲ್ಲಿ ದಶಾಭುಕ್ತಿಗಳನ್ನು ಪರಿಶೀಲನೆ ಮೇಲೆ ಫಲಗಳು ಅನ್ವಯಿಸುತ್ತದೆ. ಜ್ಯೋತಿಷ್ಯರಾದ ರಾಜೇಶ್ ಗುರೂಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.